ಅಮ್ಮಯ್ಯನವರು ಮಾತನಾಡ್ತಾ ಇದ್ದಾರೆ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವ್ರು ಏನು ಮಾತನಾಡ್ತಾ ಇದ್ದಾರೆ? ಮಂಗಳವಾರ ಎಲ್ಲ ಅತೃಪ್ತರು ಬರ್ತಾ ಇದಾರಂತೆ, ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ. ಇಲ್ಲಿವರೆಗೆ ಕೂತ್ಕೊಂಡ್ರವ್ರು ಯಾರು? ಅವರೇ ಬಂದಿದ್ರೆ ಅವ್ರು ಬಂದಿದ್ರೆ ಕೂಡಿಟ್ಕೊಳ್ಳದೆ ಹೋಗಿದ್ರೆ ಇವರು ಕುಮಾರಸ್ವಾಮಿ ಅವರು ಸರ್ಕಾರ ಹೋಗ್ತಿರಲಿಲ್ವಲ್ಲ. ಅವ್ರನ್ನ ಆರ್ಸ್ ಟ್ರೇಡಿಂಗ್ ಮಾಡಿ ಕೂಡಿಟ್ಕೊಂಡು ಆಸೆ ಆಮಿಷಗಳು ತೋರಿಸಿ ಕೂಡಿಟ್ಕೊಂಡು ಇವರು ನಾವು ಇದು ಜನರ ವಿಜಯ, ಇದು ಜನರ ವಿಜಯ ಅಲ್ಲ, ಆರ್ಸ್ ಟ್ರೇಡಿಂಗ್ ವಿಜಯ ಇದು. ಅದು ಬೇರೆ ವಿಚಾರಮ್ಮ, ಕೆಲವರು ಫೋನ್ ಮಾಡಿದ ನಿಜ, ನಾ ತಗೊಳ್ಳಿಲ್ಲ ಫೋನ್ ತಗೊಳ್ಳಿಲ್ಲ, ಅದು ಬೇರೆ ವಿಚಾರ, ಅವ್ರ ಜೊತೆ ಮಾತಾಡಬಾರ್ದು ಅಂದ್ಬಿಟ್ಟು ತಗೊಳಕ್ ಹೋಗ್ತಾರೆ. ಅನರ್ಹತೆ ಆಗ್ಬಿಡ್ತು, ಅನರ್ಹತೆ ಶಿಕ್ಷೆ ಒಳಗಾಗ್ತಿ ಅಂತ ಮಾಡಿದ್ರು, ಅದನ್ನ ತಗೊಳಕ್ ಹೋಗಿಲ್ಲ. ಬೇರೆ ವಿಚಾರ ಬಿಡಿ, ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಅಸ್. ಇಂಪಾರ್ಟೆಂಟ್ ದಿಸ್ ಗವರ್ಮೆಂಟ್ ಇಸ್ ನಾಟ್ ಕಾನ್ಸ್ಟಿಟ್ಯೂಟೆಡ್ ಅಕಾರ್ಡಿಂಗ್ ಟು ದಿ ಪ್ರಾವಿಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಜೆಡಿಎಸ್ ನಾಯಕರು ಮೀಟ್ ಮಾಡಿದ್ದಾರೆ ಸರ್, ಮೀಟಿಂಗ್ ಮಾಡಿದ್ದಾರೆ ಜೆಡಿಎಸ್ ನಾಯಕರು, ಅದರಲ್ಲಿ ಕೆಲವು ಶಾಸಕರು ಬಿಜೆಪಿಗೆ ಸಪೋರ್ಟ್ ಮಾಡೋ ಬಗ್ಗೆ ನಂಗೆ ಗೊತ್ತಿಲ್ಲಪ್ಪ, ನನಗೂ ನನಗೇನು ಗೊತ್ತಿಲ್ಲ. ಜಿ ಡಿ ದೇವೇಗೌಡರನ್ನ ಕೇಳಿ ಯಾರ್ಯಾರು ಮಾಡಿದ್ರು. ಓಕೆ, ಅಲ್ಲಿಗೆ ಎಂ ಬಿ ಪಾಟೀಲ್ರು ಹೇಳಿದ ಮಾತನ್ನು ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯ. ನಿಜ, ಫೋನ್ ಮಾಡಿದ್ದು ನಿಜ, ನಾನು ಯಾವುದು ಫೋನ್ ಕಾಲ್ ರಿಸೀವ್ ಮಾಡಿಲ್ಲ. ಈ ಅನರ್ಹತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನರ್ಹ, ಸೊ ಹಾಗಾಗಿ ಅದನ್ನು ಅವರು ಒಪ್ಕೊಂಡಿದ್ದಾರೆ. ಇನ್ನು ಇದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸರ್ಕಾರ ರಚನೆಯಾಗಿಲ್ಲ, ಸಂವಿಧಾನದ ಆಶಯಗಳಿಗೆ ಧಕ್ಕೆಯಾದಂತೆ ಕಾಣಿಸ್ತಾ ಇದೆ ಅಂತ ಕೂಡ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ.